Pink Smiles is basically an awareness campaign for oral cancer. And as we are all aware, April is called as the Oral Cancer Awareness Month. ತಂಬಾಕು, ಸಿಗರೇಟ್, ಗುಡ್ಕಾ ಸೇವನೆ ಹಾಗೂ ಇನ್ನಿತರ ಮಾದಕ ವಸ್ತುಗಳಿಗೆ ದಾಸರಾಗಿ ಅದೆಷ್ಟೋ ಜನ ಕ್ಯಾನ್ಸರ್ ಮಹಾಮಾರಿಗೆ ಬಲಿಯಾಗ್ತಿದ್ದಾರೆ. ಹಂತ ಹಂತವಾಗಿ ಜೀವವನ್ನೇ ನುಂಗಿ ಹಾಕುವ ಈ ಅರ್ಬುದ ರೋಗಕ್ಕೆ ಗುಣಮಟ್ಟದ ಚಿಕಿತ್ಸೆ ನೀಡಲು ಹುಬ್ಬಳ್ಳಿಯಲ್ಲೊಂದು ಆಸ್ಪತ್ರೆ ಸನ್ನದ್ಧವಾಗಿದೆ. ಯಾವುದೇ ಶಸ್ತ್ರಚಿಕಿತ್ಸೆ ಇಲ್ಲದೆ ಅತ್ಯಾಧುನಿಕ ತಂತ್ರಜ್ಞಾನದಿಂದಲೇ ಕ್ಯಾನ್ಸರ್ ರೋಗಕ್ಕೆ ಚಿಕಿತ್ಸೆ ನೀಡುತ್ತಿರುವುದು ಈ ಆಸ್ಪತ್ರೆಯ ವಿಶೇಷ. ಯಾವಗಲ್ ಕ್ಯಾನ್ಸರ್ ಥೆರಪಿ ಆಸ್ಪತ್ರೆಯಿಂದ ಪಿಂಕ್ ಸ್ಮೈಲ್ ಅಭಿಯಾನದ ಮೂಲಕ ಬಾಯಿ ಕ್ಯಾನ್ಸರ್ಗೆ ಪೇನ್ಲೆಸ್ ಆ್ಯಂಡ್ ಅಕ್ಯುರೇಟ್ ಡಯಾಗ್ನಿಸಿಸ್ ಮಾಡಲಾಗ್ತದೆ. ಆಧುನಿಕ ತಂತ್ರಜ್ಞಾನದ ಮೂಲಕ ರೋಗವನ್ನು ಗುರುತಿಸಿ ನಾನ್ ಸರ್ಜಿಕಲ್ ಚಿಕಿತ್ಸೆ ನೀಡುವುದು ಪಿಂಕ್ ಸ್ಮೈಲ್ ಅಭಿಯಾನದ ಉದ್ದೇಶವಾಗಿದೆ. ಹಾಗಿದ್ರೆ ಡಾಕ್ಟರ್ ಚಂದ್ರಶೇಖರ್ ಯಾವಗಲ್ ಏನ್ ಹೇಳ್ತಾರೆ ಕೇಳಿ. ಡಾಕ್ಟರ್ ಚಂದ್ರಶೇಖರ್ ಯಾವಗಲ್ ಹೇರ್. I am from Yavgal Foundation, and today I am here to brief you about a new initiative that we have undertaken, and that is called as Pink Smiles. Pink Smiles is basically an awareness campaign for oral cancer. And as we are all aware, April is called as the Oral Cancer Awareness Month. So April tingalalli now ee oral cancer anno disease bagge yen awareness create martivi. ಅದು ನಮಗೆ ನಮ್ಮ ಜನರಿಗೆ ನಮ್ಮ ಭಾಗದವರಿಗೆ ಯಾಕೆ ಇಂಪಾರ್ಟೆಂಟ್ ಅನ್ನೋದನ್ನು ಇವತ್ತು ನಾನು ನಿಮಗೆ ಹೇಳ್ಕೊಡ್ತೀನಿ. ಲಾಸ್ಟ್ ಒಂದು ವರ್ಷದಿಂದ ನಾವು ನೋಡ್ತಾ ಇದ್ದೀವಿ ಮೋರ್ ದೆನ್ 1 lakh ಜನ ಕೋವಿಡ್ಗೆ ತುತ್ತಾಗಿದ್ದಾರೆ. ಆ್ಯಂಡ್ ಇಟ್ ಈಸ್ ಮೇಕಿಂಗ್ ಇಂಟರ್ನ್ಯಾಷನಲ್ ಹೆಡ್ಲೈನ್ಸ್ ದ್ಯಾಟ್ ಮೋರ್ ದೆನ್ 1 lakh ಇಂಡಿಯನ್ಸ್ ಹ್ಯಾವ್ ಡೈಡ್ ಡ್ಯೂ ಟು ಕೋವಿಡ್. ಐ ಥಿಂಕ್ ಓನ್ಲಿ ಅಮೇರಿಕಾ ಇಸ್ ಅಹೆಡ್ ಆಫ್ ಅಸ್. ನೀವು ಲಾಸ್ಟ್ 20 ವರ್ಷದ ಸ್ಟ್ಯಾಟಿಸ್ಟಿಕ್ಸ್ ತೆಗೆದ್ರೆ ಪ್ರತಿ ವರ್ಷ 77,780 ಜನ ನಮ್ಮ ದೇಶದಲ್ಲಿ ಓರಲ್ ಕ್ಯಾನ್ಸರಿಂದ ಸಾಯ್ತಾ ಇದ್ದಾರೆ 20 ವರ್ಷದಿಂದ. ಸೊ ಲಾಸ್ಟ್ 1 ಇಯರ್ದಾಗ ಏನು 1 lakh+ ಜನ ಸತ್ತಾರೆ ಕೋವಿಡ್ದಿಂದ, ಅದರದ್ದು ಇಂಪ್ಯಾಕ್ಟಕ್ಕೆ ಇದನ್ನು ನಾವು ಕಂಪೇರ್ ಮಾಡಿದರೆ ಪ್ರತಿ ವರ್ಷ ಕ್ಲೋಸ್ ಟು 80,000 ಜನ ಓರಲ್ ಕ್ಯಾನ್ಸರ್ಗೆ ತುತ್ತಾಗ್ತಾ ಇದ್ದಾರೆ. ದ ಪ್ರಾಬ್ಲಮ್ ವಿತ್ ದಿಸ್ ಡಿಸೀಸ್ ಇಸ್ ದ್ಯಾಟ್ ಇದ್ರದ್ದೇನು ಮ್ಯಾನಿಫೆಸ್ಟೇಷನ್ ಇರ್ತೈತಲ್ಲ, ಬಾಯಲ್ಲಿ ಹುಣ್ಣು ಇರ್ಬೋದು ಅಥವಾ ಬಾಯಲ್ಲಿ ಉರ್ತ ಸ್ಟಾರ್ಟ್ ಆಗ್ಬೋದು, ಎಸ್ಪೆಷಲಿ ಟೊಬ್ಯಾಕೋ ಚೂ ಮಾಡೋರಿಗೆ, ಕನ್ಸ್ಯೂಮ್ ಮಾಡೋರಿಗೆ, ಇನ್ ವಾಟ್ ಎವರ್ ಫಾರ್ಮ್. ಇನ್ ದೇ ಮೇ ಬಿ ಸ್ಮೋಕರ್ಸ್, ದೇ ಮೇ ಬಿ ಯೂಸಿಂಗ್ ಅ ಟೊಬ್ಯಾಕೋ ಕ್ವಿಡ್, ದೇ ಮೇ ಬಿ ಗುಟ್ಕಾ ಈಟರ್ಸ್, ದೇ ಮೇ ಬಿ ಯುನೋ ಸ್ಲೇಕ್ ಲೈಮ್ ಪಾನ್ ಈಟರ್ಸ್. ಇವು ಏನೇ ಇದ್ದರೂ ನಮಗೆ ಲೀಜನ್ ಬಾಯಿ ಒಳಗೆ ಕಾಣೋದು ಯಾವಾಗ ಅಂದ್ರೆ ಆ ಸರ್ಫೇಸ್ ಮಟ ಅದು ಲೀಜನ್ ಬಂದ ಮೇಲೆ ನಮ್ಮ ಬಾಯಿ ಒಳಗೆ ಹುಣ್ಣು ಕಾಣ್ತೈತಿ. ಸೊ ಅನ್ಫಾರ್ಚುನೇಟ್ಲಿ ನಾವು ಡಯಾಗ್ನೋಸ್ ಮಾಡಿದ ಮೆಜಾರಿಟಿ ಆಫ್ ದ ಕೇಸಸ್ ಆರ್ ಆಲ್ವೇಸ್ ಇನ್ ಅನ್ ಅಡ್ವಾನ್ಸ್ಡ್ ಸ್ಟೇಜ್. ಸೊ ಇದನ್ನು ನಾವು ಸ್ಟ್ಯಾಟಿಸ್ಟಿಕ್ಸ್ ತಗೊಂಡ್ರೆ ನಮ್ಮ ದೇಶದಲ್ಲಿ ಪ್ರತಿ ವರ್ಷ 1.5 lakh ಜನ, ಆಲ್ಮೋಸ್ಟ್ 1.5 lakh ಪೀಪಲ್ ಆರ್ ಡಯಾಗ್ನೋಸ್ಡ್ ವಿತ್ ಓರಲ್ ಕ್ಯಾನ್ಸರ್. ಇದ್ರದ್ದು ರಿಸ್ಕ್ ಯಾರಲ್ಲಿ ಜಾಸ್ತಿ ಇರ್ತೈತಿ? ಅಲ್ಕೋಹಾಲಿಕ್ಸ್ದಾಗ ಜಾಸ್ತಿ ಇರ್ತೈತಿ, ಸ್ಮೋಕರ್ಸ್ದಾಗ ಜಾಸ್ತಿ ಇರ್ತೈತಿ, ಗುಟ್ಕಾ ಈಟರ್ಸ್ದಾಗ ಜಾಸ್ತಿ ಇರ್ತೈತಿ. ಅನ್ಫಾರ್ಚುನೇಟ್ಲಿ ನಮ್ಮ ಸೆಲೆಬ್ರಿಟೀಸು ಈ ಈ ಈ ಟ್ರೆಂಡನ್ನು ಎಂಡೋರ್ಸ್ ಮಾಡ್ತಾರೆ. ಐ ಡೋಂಟ್ ವಾಂಟ್ ಟು ಟೇಕ್ ನೇಮ್ಸ್, ಬಟ್ ಇಫ್ ಯು ಸ್ವಿಚ್ ಆನ್ ಅ ಟೆಲಿವಿಷನ್ ವಿ ಸಿ ಎಂಡೋರ್ಸ್ಮೆಂಟ್ಸ್ ಅಬೌಟ್ ಅ ಫ್ಯಾನ್ಸಿ ಗುಟ್ಕಾ ಆರ್ ಅ ಫ್ಯಾನ್ಸಿ ಪಾನ್ ಮಸಾಲ, ವಿಚ್ ಅನ್ಫಾರ್ಚುನೇಟ್ಲಿ ಇಸ್ ಅ ಸ್ಯಾಡ್ ಪಾರ್ಟ್ ಆಫ್ ದ ಸ್ಟೋರಿ. ಬಿಕಾಸ್ ಒನ್ಸ್ ಅ ಪರ್ಸನ್ ಗೆಟ್ಸ್ ಡಯಾಗ್ನೋಸ್ಡ್ ವಿತ್ ಓರಲ್ ಕ್ಯಾನ್ಸರ್, ದ ಸ್ಟ್ಯಾಟಿಸ್ಟಿಕ್ಸ್ ಸೇ ದ್ಯಾಟ್ ಮೋರ್ ದೆನ್ 50% ಆಫ್ ದೆಮ್ ವಿಲ್ ನಾಟ್ ಈವನ್ ಸರ್ವೈವ್ 5 ಇಯರ್ಸ್. ಅಂದರೆ ಡಯಾಗ್ನೋಸ್ ಆಗಿದ್ದ ಪಾಯಿಂಟ್ದಿಂದ ಅವರು 5 ವರ್ಷನೂ ಬದುಕೋದಿಲ್ಲ. ಮೋರ್ ದೆನ್ 50% ಆಫ್ ದೆಮ್ ಬದುಕೋದಿಲ್ಲ ಅಂದರೆ ಏನಾಗ್ತೈತಿ? ಈ ಫಸ್ಟ್ 2 ಇಯರ್ಸ್ 3 ಇಯರ್ಸಲ್ಲಿ ದೇ ಅಂಡರ್ಗೋ ಸರ್ಜರಿ, ದೇ ಅಂಡರ್ಗೋ ಕೀಮೋ, ದೇ ಅಂಡರ್ಗೋ ರೇಡಿಯೇಷನ್, ದೇ ಅಂಡರ್ಗೋ ಎವ್ರಿ ಡ್ಯಾಮ್ ಟ್ರೀಟ್ಮೆಂಟ್ ದಟ್ ಈಸ್ ಪಾಸಿಬಲ್. ಅನ್ಫಾರ್ಚುನೇಟ್ಲಿ ದೀಸ್ ಆರ್ ವೆರಿ ಎಕ್ಸ್ಪೆನ್ಸಿವ್. ಸೊ ಆ ಮನುಷ್ಯ ಸಾಯೋದಲ್ಲದೆ ಆ 5 ವರ್ಷದೊಳಗೆ ಆ ಏನು ಕುಟುಂಬ ಐತಿ, ಅವ್ರು ಇದ್ದು ಬಂದಿದ್ದನ್ನೆಲ್ಲ ದುಡ್ಡು ಇವನ್ ಟ್ರೀಟ್ಮೆಂಟ್ ಮೇಲೆ ಹಾಕಿ ಆ ದುಡ್ಡು ಹೋಗ್ತೈತಿ, ಆ ಮನುಷ್ಯನೂ ಹೋಗ್ತಾನೆ. ಸೊ ಅನ್ಫಾರ್ಚುನೇಟ್ಲಿ ಈ ಕೋವಿಡ್ ಥರ ಅಥವಾ ಎಚ್ ಐ ವಿ ಥರ ಇದು ಒಬ್ಬ ಮನುಷ್ಯನ ಕೊಲ್ಲಲ್ಲ. ಕ್ಯಾನ್ಸರ್ ಇಸ್ ಒನ್ ಡಿಸೀಸ್ ವಿಚ್ ಕಿಲ್ಸ್ ದ ಹೋಲ್ ಫ್ಯಾಮಿಲಿ. ಬಿಕಾಸ್ ಅವ್ನು ಸಾಯೋನ್ ಸತ್ತು ಹೋಗ್ತಾನೆ, ಅದಾದಮೇಲೆ ಅದೇನು ಪರಿವಾರ ಬದುಕಬೇಕು, ಆ ಬದುಕಕ್ಕೆ ರಿಸೋರ್ಸಸ್ಸು ಎಲ್ಲ ಈ ಕ್ಯಾನ್ಸರ್ ತಿಂದುಬಿಟ್ಟಿರ್ತೈತೆ ಆಲ್ರೆಡಿ. ಇದಕ್ಕೆ ದಾರಿ ಏನು? ಸೊ ದ ಫಸ್ಟ್ ಟೈಮ್ ವಿ ಆರ್ ಇಂಟ್ರೊಡ್ಯೂಸಿಂಗ್ ಅ ನಾನ್ ಇನ್ವೇಸಿವ್, ಪೇನ್ಲೆಸ್, ನಾನ್ ಸರ್ಜಿಕಲ್, ಅಬ್ಸಲ್ಯೂಟ್ಲಿ ಬ್ಲಡ್ಲೆಸ್ 5 ಮಿನಿಟ್ಸ್ ಆಫ್ ಸ್ಕ್ರೀನಿಂಗ್ ಪ್ರೊಸೀಜರ್. ಇದರಲ್ಲಿ ಏನು ಮಾಡ್ತೀವಿ ಅಂದರೆ ಈ ಇನಿಷಿಯೇಟಿವ್ ನಾವು ಪಿಂಕ್ ಸ್ಮೈಲ್ಸ್ ಅಂತೀವಿ. ಈ ನಮ್ಮ ಬಾಯಿ ಒಳಗೆ ಏನೇ ಚೇಂಜಸ್ ಆಗ್ತವೋ ಸೆಲ್ಯುಲರ್ ಲೆವೆಲ್ದಲ್ಲಿ ಇದನ್ನು ನಾವು ಕಂಡು ಹಿಡಿಯೋದು ಫ್ಲೆವಿನ್ ಅಡಿನಿನ್ ಡೈನ್ಯೂಕ್ಲಿಯೋಟೈಡ್ ಅಂತ ಒಂದು ಪ್ರೋಟೀನ್ ಇರ್ತೈತಿ. ಅದು ನಾನ್ ಆಕ್ಸಿಡೈಸ್ಡ್ ಸ್ಟೇಟಲ್ಲಿ ಇದ್ದಾಗ ಬ್ಲೂ ಲೈಟನ್ನು ಅದರ ಮೇಲೆ ಹಾಕಿದಾಗ ಅದು ಫ್ಲೋರೋಸೆನ್ಸನ್ನು ನಾರ್ಮಲ್ ಹೆಲ್ದಿ ಗ್ರೀನ್ ಗ್ಲೋ ಆಗಿ ಎಮಿಟ್ ಮಾಡೋದಿಲ್ಲ.
ಸೊ ನಾವು ಈ ಎಂಟಿಟಿನ ಎಸ್ಪೆಷಲಿ ಸ್ಮೋಕರ್ಸಲ್ಲಿ ಆಲ್ಕೋಹಾಲಿಕ್ಸಲ್ಲಿ ಎಸ್ಪೆಷಲಿ ದೋಸ್ ಪೀಪಲ್ ಹೂ ಆರ್ ಇನ್ ಟು ಸಮ್ ಹ್ಯಾಬಿಟ್ಸ್ ಅದನ್ನು ಇಂಪ್ಲಿಮೆಂಟ್ ಮಾಡಿಕೊಂಡಾಗ ಆ ಬಾಯಲ್ಲಿರೋ ಕ್ಯಾನ್ಸರ್ ಲೀಜನ್ ಸರ್ಫೇಸ್ ಮೇಲೆ ಕಾಣೋಕ್ಕಿನ 2 ವರ್ಷ ಮೊದಲು ಇದನ್ನು ನಾವು ಗುರುತಿಡಿಬೋದು. ಗುರುತು ಹಿಡಿದು ಏನು ಮಾಡ್ಬೋದು? ಇಷ್ಟು ದಿನ ನಮ್ಮ ಕಡೆ ಆಪ್ಷನ್ ಇರಲಿಲ್ಲ. ಡಿಸ್ಪ್ಲೇಸಿಯಾ ಐತಿ, ಆ ಸೆಲ್ ಕ್ಯಾನ್ಸರ್ ಕಡೆಗೆ ಟರ್ನ್ ಆಗಾಕತ್ತೈತಿ ಅಂತ ಗೊತ್ತಾಯಿತು. ಅದು ಹೆಂಗೆ ಗೊತ್ತಾಗ್ತೈತಿ? ಆ ಗ್ರೀನ್ ಲೈಟ್ ಏನು ಬರ್ತೈತಲ್ಲ ಫ್ಲೂರೋಸೆನ್ಸ್, ಆ ಬ್ಲೂ ಡಯೋಡ್ ಯೂಸ್ ಮಾಡಿದಾಗ ಅದು ಕನ್ಸೆಪ್ಟ್ ಹೆಂಗಿದೆ ಅಂದರೆ 450 nanometer ವೇವ್ ಲೆಂತ್ ನಾವು ಯೂಸ್ ಮಾಡ್ತೀವಿ ಬ್ಲೂ ಡಯೋಡ್. ಅದು ಹೆಲ್ದಿ ಇದ್ರೆ ಅದು 550 nanometer ಗ್ರೀನ್ ವೇವ್ ಲೆಂತನ್ನು ಎಮಿಟ್ ಮಾಡ್ತೈತಿ. ಹೆಲ್ದಿ ಇಲ್ಲ ಅಂತಂದ್ರೆ ಅದು ಎಮಿಟ್ ಮಾಡೋದಿಲ್ಲ, ಬ್ಲ್ಯಾಕ್ ಆಗಿಬಿಡ್ತೈತಿ. ಸೊ ದ್ಯಾಟ್ಸ್ ಅ ಹಾಟ್ ಸ್ಪಾಟ್ ಫಾರ್ ಅಸ್. ಸೊ ದಿಸ್ ಇಸ್ ಹೌ ವಿ ಕ್ಯಾನ್ ಐಡೆಂಟಿಫೈ ಹಾಟ್ ಸ್ಪಾಟ್ಸ್ ಇನ್ ದ ಓರಲ್ ಕ್ಯಾವಿಟಿ 2 years ಬಿಫೋರ್ ದ ಲೀಜನ್ ಅಪಿಯರ್ಸ್. ಸೊ ಅದು ಗೊತ್ತಾದ ಮೇಲೆ ವಿ ಹ್ಯಾವ್ ಮಲ್ಟಿ ವೇವ್ ಲೆಂತ್ ಲೇಸರ್ಸ್ ಅವೈಲೇಬಲ್ ಟುಡೇ ವಿಚ್ ಕ್ಯಾನ್ ರಿವರ್ಸ್ ದಿಸ್ ಡಿಸೀಸ್. PMODs ಅಂತೀವಿ, ಪ್ರೀ ಮ್ಯಾಲಿಗ್ನೆಂಟ್ ಓರಲ್ ಡಿಸಾರ್ಡರ್ಸ್. ಸೊ ಇವ್ದು ಯಾವುದೇ ಕ್ಯಾಟಗರಿ ಒಳಗೆ ಅದು ಲೈಕನ್ ಪ್ಲಾನಸ್ ಇರಲಿ, ಲ್ಯೂಕೋಪ್ಲೇಕಿಯಾ ಇರಲಿ, ಓರಲ್ ಸಬ್ಮಿಕೋಸ್ ಫೈಬ್ರೋಸಿಸ್ ಇರಲಿ, ಬಾಯಿ ಕಟ್ಟಕ್ಕೆ ಸ್ಟಾರ್ಟ್ ಆಗ್ತೈತಿ ಗುಟ್ಕಾ ತಿಂದ ಮೇಲೆ ಅಂಥ ಡಿಸೀಸ್ ಇರಲಿ, ಅಥವಾ ಬರ್ನಿಂಗ್ ಮೌತ್ ಸಿಂಡ್ರೋಮ್ ಇರಲಿ, ಅಥವಾ ಒಂದು ನಾನ್ ಹೀಲಿಂಗ್ ಅಲ್ಸರ್ ಇರಲಿ ಬಾಯಲ್ಲಿ, ಇದನ್ನು ನಾವು ಎಕ್ಸಾಮಿನ್ ಮಾಡಿ 2 ವರ್ಷದ ಮೊದಲೇ ಅದನ್ನು ಗುರುತು ಹಿಡಿದ್ರೆ ವಿ ಕ್ಯಾನ್ ಯೂಸ್ ಮಲ್ಟಿ ವೇವ್ ಲೆಂತ್ ಲೇಸರ್ ಸ್ಟ್ರಾಟಜೀಸ್ ಟು ಪೇನ್ಲೆಸ್ಲಿ ನಾನ್ ಸರ್ಜಿಕಲಿ ರಿವರ್ಸ್ ದ ಡಿಸೀಸ್. ಇದರಿಂದ ಇಂಪ್ಯಾಕ್ಟ್ ಏನಾಗ್ಬೋದು? ಆ ಮನುಷ್ಯನ ಬಿಡ್ರಿ, ಆ ಮನುಷ್ಯನ ಫ್ಯಾಮಿಲಿ ಮೇಲೆ ಏನು ಇಂಪ್ಯಾಕ್ಟ್ ಆಗ್ಬೋದು? 5 ಮಿನಿಟಿಂದ 10 ಮಿನಿಟ್ ಇದು ಟೈಮ್ ತಗೋತೈತಿ. ನಮಗೆ ಡೌಟ್ ಬಂದರೆ ನೆಕ್ಸ್ಟ್ ಸ್ಟೆಪ್ DNA scan ಅಂತ ಮಾಡ್ತೀವಿ, DNA ploidy. ಅಗೇನ್ ಇಟ್ಸ್ ವೆರಿ ಸಿಂಪಲ್, ಬಾಯ್ ಒಳಗಿಂದ ಬರೀ ಬ್ರಷ್ ಮಾಡಿ ಸ್ಯಾಂಪಲ್ ತೊಗೊತೀವಿ, ಅದು 5 ಡೇಸ್ದಾಗ ರಿಪೋರ್ಟ್ ರೆಡಿ ಆಗ್ತೈತಿ. ಇದು ಫ್ಲೂರೋಸೆನ್ಸದ ರಿಪೋರ್ಟ್ 5 ನಿಮಿಷದಾಗ ರೆಡಿ ಆಗ್ತೈತಿ. ಸೊ ಅಲ್ಟಿಮೇಟ್ಲಿ ನಮಗೆ ಏನು ಗೊತ್ತಾಗ್ತೈತಿ ಅಂದ್ರೆ ಅವ್ನು ಎಷ್ಟು ರಿಸ್ಕ್ದಲ್ಲದ ಆ ಪೇಷಂಟ್, ಪರ್ಟಿಕ್ಯುಲರ್ ಪೇಷಂಟ್ ಕ್ಯಾನ್ಸರಸ್ ಐತೋ ಇಲ್ಲೋ, ಪ್ರೀ ಮ್ಯಾಲಿಗ್ನೆಂಟ್ ಅಥವಾ ಪ್ರೀ ಕ್ಯಾನ್ಸರ್ ಸ್ಟೇಜ್ದಾಗಿದ್ದರೆ ಮೆಜಾರಿಟಿ ಆಫ್ ದೀಸ್ ಕಂಡೀಷನ್ಸ್ ಕ್ಯಾನ್ ಬಿ ರಿವರ್ಸ್ಡ್ ಬೈ ಯೂಸಿಂಗ್ ಲೇಸರ್ಸ್. ಸೊ ದಿಸ್ ಇಸ್ ದ ಫಸ್ಟ್ ಆಫ್ ಇಟ್ಸ್ ಕೈಂಡ್. ಇದರಿಂದ ಇಂಪ್ಯಾಕ್ಟ್ ಏನಾಗ್ಬೋದು, ಸೊಸೈಟಿಗೆ ಎಷ್ಟು ಇಂಪ್ಯಾಕ್ಟ್ ಆಗ್ಬೋದು, ಎಷ್ಟು ಪೇಷೆಂಟ್ಸಿಗೆ ಇದು ಹೆಲ್ಪ್ ಆಗ್ಬೋದು, ಮೋರ್ ದೆನ್ ದ ಪೇಷೆಂಟ್ಸ್ ಎಷ್ಟು ಫ್ಯಾಮಿಲೀಸ್ ಇದರಿಂದ ಸೇವ್ ಆಗ್ಬೋದು, ಈ ಇನಿಷಿಯೇಟಿವ್ ಬಗ್ಗೆ ನಾವು ಅವೇರ್ನೆಸ್ ಕ್ರಿಯೇಟ್ ಮಾಡೋಕೆ ವಿ ಹ್ಯಾವ್ ಲಾಂಚ್ಡ್ ದಿಸ್ ಕ್ಯಾಂಪೇನ್. ಆ್ಯಂಡ್ ವಿ ಸೀಕ್ ಯುವರ್ ಫುಲ್ ಸಪೋರ್ಟ್, ಪೇಟ್ರನೇಜ್ ಅಂಡ್ ಸಪೋರ್ಟ್, ಬಿಕಾಸ್ ಅನ್ಫಾರ್ಚುನೇಟ್ಲಿ ಇಂಡಿಯಾ ಇಸ್ ದ ಓರಲ್ ಕ್ಯಾನ್ಸರ್ ಕ್ಯಾಪಿಟಲ್ ಆಫ್ ದ ವರ್ಲ್ಡ್ ಆ್ಯಂಡ್ ಇಟ್ ಈಸ್ ನಾಟ್ ಸಮಥಿಂಗ್ ದ್ಯಾಟ್ ವಿ ಶುಡ್ ಬಿ ಪ್ರೌಡ್ ಅಬೌಟ್. ಆ್ಯಂಡ್ ದ ಸೂನರ್ ವಿ ಟೇಕ್ ಸಮ್ ಕಾಂಕ್ರೀಟ್ ಸ್ಟೆಪ್ಸ್ ಟು ರಿವರ್ಸ್ ದಿಸ್, ದ ಬೆಟರ್ ಇಟ್ ಈಸ್ ಫಾರ್ ಎವ್ರಿಬಡಿ. ಜೈ ಹಿಂದ್. ದಿವಂಗತ ಡಾಕ್ಟರ್ ಮುರುಗೇಶ್ ಎಸ್ ಯಾವಗಲ್ ಅವರಿಂದ 1928 ಉಣಕಲ್ನಿಂದ ಆರಂಭವಾದ ವೈದ್ಯಕೀಯ ಸೇವೆ 2006 ಕಲ್ಯಾಣ ನಗರದಲ್ಲಿ ಡೆಂಟಲ್ ಅಂಡ್ ಲೇಸರ್ ಆಸ್ಪತ್ರೆಯಾಗಿ ಪರಿವರ್ತನೆಗೊಂಡಿತ್ತು. ಅಲ್ಲದೆ 2011 ಮತ್ತಷ್ಟು ಆಧುನೀಕರಣಗೊಳಿಸಿ ಲೇಸರ್ ಟ್ರೀಟ್ಮೆಂಟ್ ಮೂಲಕ ಜನಮನ್ನಣೆ ಪಡೆದಿದೆ. ಸತತ 11 ವರ್ಷಗಳ ಕಾಲ ಸೇವೆ ಸಲ್ಲಿಸಿದ ಯಾವಗಲ್ ಫೌಂಡೇಶನ್ನ ಯಾವಗಲ್ ಲೇಸರ್ ಥೆರಪಿ ಆಸ್ಪತ್ರೆಯು ಜರ್ಮನ್ ಹೊರತುಪಡಿಸಿದರೆ ವಿಶ್ವದಲ್ಲಿಯೇ ಮೊದಲ ಲೇಸರ್ ಥೆರಪಿ ಆಸ್ಪತ್ರೆ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಪ್ರಸ್ತುತವಾಗಿ ಡಾಕ್ಟರ್ ಚಂದ್ರಶೇಖರ್ ಮುರುಗೇಶ್ ಯಾವಗಲ್ ಅವರ ನಿರ್ದೇಶನದಲ್ಲಿ ಮುನ್ನಡೆಯುತ್ತಿರುವ ಆಸ್ಪತ್ರೆ ಈಗ ಪಿಂಕ್ ಸ್ಮೈಲ್ಸ್ ಅಭಿಯಾನ ಕೈಗೆತ್ತಿಕೊಂಡಿದೆ. ನೋವುರಹಿತ ಹಾಗೂ ಗುಣಾತ್ಮಕ ಡಯಾಗ್ನಿಸಿಸ್ ಮೂಲಕ ರೋಗವನ್ನು ಪತ್ತೆ ಮಾಡಿ ಕ್ಯಾನ್ಸರ್ ರೋಗಕ್ಕೆ ಗುಣಮಟ್ಟದ ಚಿಕಿತ್ಸೆ ಮಾತ್ರವಲ್ಲದೆ ಮತ್ತೆ ಮರುಕಳಿಸದಂತೆ ಚಿಕಿತ್ಸೆ ನೀಡಲು ಮುಂದಾಗಿದ್ದಾರೆ. ಏಷ್ಯನ್ ಅಕಾಡೆಮಿ ಆಫ್ ಲೇಸರ್ ಥೆರಪಿ ಸಿಂಗಾಪುರ್ ಹಾಗೂ ಇಂಟರ್ನ್ಯಾಷನಲ್ ಕಾಲೇಜ್ ಫಾರ್ ಲೈಟ್ ಮೆಡಿಸಿನ್ ಅಂಡ್ ಲೇಸರ್ ಥೆರಪಿ ಜರ್ಮನಿ ವೈದ್ಯಕೀಯ ವಿದ್ಯಾರ್ಥಿಗಳಿಗೆ ತರಬೇತಿಯನ್ನ ಕೂಡ ಈ ಆಸ್ಪತ್ರೆ ನೀಡುತ್ತಿದೆ. ಮೊದಲು ಹಲ್ಲಿನ ಸಂಬಂಧಿಸಿದ ಸಮಸ್ಯೆಗಳಿಗೆ ಮಾತ್ರ ಚಿಕಿತ್ಸೆ ನೀಡುತ್ತಿದ್ದ ಆಸ್ಪತ್ರೆ ಈಗ ತಲೆ ಮತ್ತು ಕುತ್ತಿಗೆಗೆ ಸಂಬಂಧಿಸಿದ ಯಾವುದೇ ಕಾಯಿಲೆಗೂ ಸೂಕ್ತ ಚಿಕಿತ್ಸೆ ನೀಡುತ್ತಿದೆ. TMG ಪೇಯ್ನ್, ಮೈಗ್ರೇನ್, ನ್ಯೂರಾಲ್ಜಿಯಾ, ಬಾಯಿ ಕ್ಯಾನ್ಸರ್, ಡಿಟೆಕ್ಷನ್, ರಿವರ್ಸಲ್ ಆ್ಯಂಡ್ ಪ್ರಿವೆನ್ಷನ್, ಲೇಸರ್ ಫೋಟೋ ಮೆಡಿಸಿನ್ನಂಥ ಚಿಕಿತ್ಸೆ ನೀಡುತ್ತಿದೆ ಯಾವಗಲ್ ಆಸ್ಪತ್ರೆ. ಯಾವಗಲ್ ಹೆಲ್ತ್ ಕೇರ್ ಫೌಂಡೇಶನ್ನಿಂದ ಮತ್ತೊಂದು ವಿನೂತನ ಅಭಿಯಾನ, ಆಟೋಮೇಟೆಡ್ ಅಪಾಯಿಂಟ್ಮೆಂಟ್ ಬುಕ್ಕಿಂಗ್. 3 ಹಂತಗಳಲ್ಲಿ ಅಪಾಯಿಂಟ್ಮೆಂಟ್ ಬುಕ್ಕಿಂಗ್. ಕರೆ ಮಾಡುವ ಸಂಖ್ಯೆ 0804748453. ಸಮಯವನ್ನ ಆಯ್ಕೆ ಮಾಡಿ SMS ಮೂಲಕ ಖಾತರಿಪಡಿಸಲಾಗುವುದು. ವಿಳಾಸ: ಯಾವಗಲ್ ಲೇಸರ್ ಸೆಂಟರ್ ಅಂಡ್ ಇನ್ಸ್ಟಿಟ್ಯೂಟ್, ವಿದ್ಯಾನಗರದಲ್ಲಿರುವ ಹನ್ಸ್ ಹೋಟೆಲ್ ಹಿಂಭಾಗ, ಕಲ್ಯಾಣ ನಗರ, ಹುಬ್ಬಳ್ಳಿ. 5800031. ದೂರವಾಣಿ ಸಂಖ್ಯೆ 9341744447.